ಇವರೆಲ್ಲರೂ ಕೂಡ ಚಂಡ್ರು ಅನ್ನುವಂಥ ಪದವರ್ಗೆ ಮಾಡಿದ್ದಾರೆ. ಈಗ ಏನಾಗಿದೆ, ಅನಂತಕುಮಾರ್ ಹೆಗಡೆ ಯಾರಿಗೂ ಬೇಡವಾದಂಥ ವಸ್ತು, ಬಿ ಜೆ ಪಿಯವ್ರಿಗೂ ಕೂಡ ಬೇಡವಾದಂಥ ವಸ್ತು. ಸೊ ಹಾಗಾಗಿ ಅವ್ರಿಗೆ ಎಲ್ಲರ ಒಂದು ಕಡೆ, ಈ ನಮ್ಮ ಬೆಂಗಳೂರಲ್ಲಿ ಒಂದು ಫೇಮಸ್ ಹಾಸ್ಪಿಟ್ಲ್ ಇದೆ, ನಿಮ್ಯಾನ್ಸ್ ಹಾಸ್ಪಿಟ್ಲಲ್ಲಿ ಒಂದ್ಸರಿ ಚೆಕ್ ಮಾಡ್ತಾರೆ ಒಳ್ಳೆಯದು. ಇವತ್ತು ಸ್ವತಂತ್ರ ಹೋರಾಟಗಾರರು ಯಾರು, ಅವರ ಅವರ ಕೊಡುಗೆ ಏನು, ಬಹುಶಃ ಇವತ್ತೆಲ್ಲ ಇಷ್ಟೊಂದು ಧೈರ್ಯವಾಗಿ ಅನಂತಕುಮಾರ್ ಹೆಗಡೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಕೊಡುಗೆ ಇಲ್ಲ ಅಂತಂದರೆ ವಾಕ್ ಸ್ವಾತಂತ್ರ್ಯನೇ ಸಿಗ್ತಾ ಇರಲಿಲ್ಲ. ಬ್ರಿಟಿಷರ ಆಳ್ವಿಕೆನೇ ಇತ್ತು ಅಂತ ಅಂದಿದ್ದಿದ್ರೆ, ಅಥವಾ ಈಗ ಹಿಟ್ಲರ್ ಆಡಳಿತ ಥರ ಏನಾದರೂ ಇತ್ತು ಅಂತಂದರೆ, ಈಗ ಮಾತಾಡಲಿಕ್ಕೂ ಕೂಡ ಹೆದರಿಕೆ. ಇವತ್ತಿನ ವಾತಾವರಣ ಏನಿದೆ ಅಂತಂದರೆ, ಈ ದೇಶದಲ್ಲಿ ಮಾತಾಡಲಿಕ್ಕೂ ಕೂಡ ಕಷ್ಟ ಆಗಿದೆ, ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೂ ಕೂಡ ಕಷ್ಟ ಆಗಿದೆ. ಸೊ ಅಂಥ ಸಂದರ್ಭದಲ್ಲಿ ಇವತ್ತು ಅನಂತಕುಮಾರ್ ಹೆಗಡೆ ಅವರು ಭಾಳ ಅವರು ಅವರನ್ನು ಅವರೇ ಗುರುತಿಸ್ಕೋಬೇಕು. ಬಿ ಜೆ ಪಿ ಅವ್ರು ಕೈ ಬಿಟ್ಬಿಟ್ಟಿದ್ದಾರಲ್ಲ, ಮತ್ತೆ ಎಲ್ಲರ ಕೈ ಹಿಡಿತಾರೇನೋ, ಏನಾರ ನನ್ನನ್ನು ಲೈಮ್ ಲೈಟಿಗೆ ಬಂದರೆ, ನಾನು ಮಾತಾಡ್ತಾ ಇದ್ದರೆ ನನ್ನನ್ನು ಕರೆದು ಏನಾರು ಅಧಿಕಾರ ಸಿಗ್ತದೇನೋ ಅಂಥೇಳಿ ಇವತ್ತು ಈ ರೀತಿಯಾದಂಥ ಅವಹೇಳನಕಾರಿಯಾದಂಥ ಮಾತನ್ನು ಹೇಳಿದ್ದಾರೆ. ನಾನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರಿಗೆ ಒತ್ತಾಯವನ್ನು ಮಾಡ್ತೇನೆ, ಅವ್ರಿಗೇನಾದ್ರೂ ಸ್ವತಂತ್ರ ಹೋರಾಟಗಾರರ ಬಗ್ಗೆ, ಗಾಂಧೀಜಿಯವ್ರ ಬಗ್ಗೆ ಏನಾದ್ರೂ ಪ್ರಜಾಪ್ರಭುತ್ವದ ಗೌರವ ಇತ್ತು ಅಂತಂದರೆ, ತಕ್ಷಣವೇ ಅವರನ್ನು ಪಕ್ಷದಿಂದ ವಜಾ ಮಾಡಬೇಕು. ಆ ವಜಾ ಮಾಡೋದ್ರ ಮುಖಾಂತರ ಅವರ ನೈತಿಕತೆಯನ್ನು ತೋರಿಸ್ಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.